ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಇನ್ನೇನು ಎರಡು ಮೂರು ತಿಂಗಳಲ್ಲಿ ದೇಶದ ಬಹುದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ಅಂದ್ರೆ ಲೋಕಸಭಾ ಚುನಾವಣೆ ನಡೆಯಲಿದೆ ಇದಕ್ಕಾಗಿ ಈಗಾಗಲೇ ಮೋದಿ ಹಾಗೂ ಅವರ ಮಿತ್ರ ಪಕ್ಷಗಳು ಸನ್ನದ್ಧವಾಗಿದ್ದು ಇತ ಕಾಂಗ್ರೆಸ್ ತನ್ನ ಮಿತ್ರ ಪಕ್ಷಗಳು ಜೊತೆ ಸೇರಿ ಇಂಡಿಯಾ ಎಂಬ ಒಕ್ಕೂಟ ರಚಿಸಿ ಲೋಕ ಸಮರಕ್ಕೆ ಸಿದ್ಧವಾಗಿವೆ ಈ ಬಾರಿ ಕೆಲವೆಡೆ ಕಾಂಗ್ರೆಸ್ ಪಕ್ಷ ಹಲವೆಡೆ ರಾಜ್ಯದ ವಿಧಾನಸಭಾ ಚುನಾವಣಾ ಗೆದ್ದು ತನ್ನ ಆತ್ಮವಿಶ್ವಾಸವನ್ನ ಇಮ್ಮಡಿ ಮಾಡಿಕೊಂಡಿದೆ ಅದರಲ್ಲೂ ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದ ವಿಧಾನಸಭಾ ಚುನಾವಣೆ ಗೆಲುವು ಮೋದಿ ಹಾಗೂ ಬಿಜೆಪಿ ಅವರನ್ನು ದಿಕ್ಕಿಟ್ಟುಗೊಳಿಸಿದೆ ಇನ್ನು ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯಿಂದ ಜನ ಮನ್ನಣೆ ಗಳಿಸಿದೆ ಅದರಲ್ಲೂ ಮಹಿಳೆಯರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಮೆಚ್ಚಿಕೊಂಡಿದ್ದಾರೆ ಈ ಮಧ್ಯೆ ಸರ್ಕಾರದ ಮೇಲೆ ಮಹಿಳೆಯರು ತೋರುತ್ತಿರುವ ಈ ಒಲವನ್ನು ಮತವಾಗಿ ಪರಿವರ್ತಿಸುವ ಉತ್ಸಾಹದಲ್ಲಿರೋ ಕಾಂಗ್ರೆಸ್ನ ಮಹಿಳಾ ಮಣಿಗಳು ಲೋಕಸಭಾ ಚುನಾವಣೆಗೆ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರಂತೆ ಹೀಗಾಗಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನಲ್ಲಿ ಹದಿನೈದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮಹಿಳಾ ನಾಯಕರಿಂದ ಟಿಕೆಟ್ಗೆ ಬೇಡಿಕೆ ಕೇಳಿ ಬಂದಿದೆಯಂತೆ ಹೌದು ರಾಜ್ಯದಲ್ಲಿ ಮಹಿಳಾ ಯೋಜನೆಗಳು ಹಾಗೂ ಗ್ಯಾರಂಟಿ ಇಂಪ್ಯಾಕ್ಟ್ ನಿಂದ ಲೋಕಸಭಾ ಚುನಾವಣೆಗೆ ಪ್ರಮೀಳಾ ಸಾಮ್ರಾಜ್ಯದ ಟಿಕೆಟ್ ಬೇಡಿಕೆ ಹೆಚ್ಚಿದೆ ಮಹಿಳಾ ಮೀಸಲಾತಿ ಎಫೆಕ್ಟ್ ಕೂಡ ಕೆಲಸ ಮಾಡಿದ್ದು ಕಾಂಗ್ರೆಸ್ನಲ್ಲಿ ಲೋಕಸಭಾ ಚುನಾವಣೆಗೆ ಮಹಿಳಾ ಮಣಿಗಳಿಂದ ಟಿಕೆಟ್ಗಾಗಿ ಭಾರಿ ಡಿಮ್ಯಾಂಡ್ ವ್ಯಕ್ತವಾಗಿದೆ ಇದುವರೆಗೂ ಕಾಂಗ್ರೆಸ್ ಮಹಿಳೆಯರಿಗೆ ಸಿಕ್ಕ ಪ್ರಾಧಾನ್ಯತೆ ಅಷ್ಟಕ್ಕಷ್ಟೇ ಆದರೆ ಈ ಬಾರಿ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ತಲೆನೋವು ಆಗುವಷ್ಟರ ಮಟ್ಟಿಗೆ ಮಹಿಳಾ ಮಣಿಗಳು ದುಂಬಾಲು ಬಿದ್ದಿದ್ದಾರೆ ಅದರಲ್ಲೂ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮಹಿಳಾ ನಾಯಕಿಯರಿಂದ ಟಿಕೆಟ್ಗಾಗಿ ಲಾಬಿ ಈಗಾಗಲೇ ಆರಂಭವಾಗಿದೆ ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರೇ ಅಚ್ಚರಿ ಪಡುವಂತಹ ಮಟ್ಟಕ್ಕೆ ಮಹಿಳಾ ನಾಯಕಿಯರ ಟಿಕೆಟ್ ಲಾಬಿ ನಡೆದಿದೆ ಮಹಿಳೆಯರಿಗೆ ಸರ್ಕಾರ ಹಣಕಾಸಿನ ನೆರವು ನೀಡಿದೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ನೀಡಿದೆ ಹೀಗಾಗಿ ಸಹಜವಾಗಿಯೇ ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಇದೆ ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಚುನಾವಣೆಯು ಸುಲಲಿತ ಅನ್ನೋದು ಮಹಿಳಾ ನಾಯಕಿಯರ ಲೆಕ್ಕಾಚಾರ ಹೀಗಾಗಿ ರಾಜ್ಯದ ನಾನಾ ಲೋಕಸಭಾ ಕ್ಷೇತ್ರಗಳ ಕಾಂಗ್ರೆಸ್ ನಾಯಕಿಯರು ಸಚಿವರ ಸಂಬಂಧಿಗಳು ಸಚಿವರು ಶಾಸಕರ ಕುಟುಂಬಸ್ಥರು ಸಾಮಾನ್ಯ ಟಿಕೆಟ್ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ ಇನ್ನು ರಾಜ್ಯದಲ್ಲಿನೇ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ ಯಾವ ಕ್ಷೇತ್ರಕ್ಕೆ ಯಾರು ಯಾರು ಆಕಾಂಕ್ಷಿ ಎನ್ನುವುದನ್ನ ನಾವು ಹೇಳ್ತೀವಿ ನೋಡಿ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಸೌಮ್ಯ ರಾಮಲಿಂಗಾರೆಡ್ಡಿ ಚಾಮರಾಜನಗರ ಮೀಸಲು ಕ್ಷೇತ್ರಕ್ಕೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಮತ್ತು ಮಂಡ್ಯ ಕ್ಷೇತ್ರಕ್ಕೆ ನಟಿ ಮಾಜಿ ಸಂಸದೆ ರಮ್ಯಾ ಹೆಸರು ಕೂಡ ಪಟ್ಟಿಯಲ್ಲಿ ಇದೆಯಂತೆ ಅದರಂತೆ ಬೆಂಗಳೂರು ಉತ್ತರಕ್ಕೆ ಕುಸುಮ ಹನುಮಂತರಾಯಪ್ಪ ತುಮಕೂರು ಕ್ಷೇತ್ರಕ್ಕೆ ತುರುವೇಕೆರೆಯ ಕಾಂಗ್ರೆಸ್ ನಾಯಕಿ ಗೀತಾ ರಾಜಣ್ಣ ಡಿಮ್ಯಾಂಡ್ ಮಾಡಿದ್ದಾರೆ ಎನ್ನಲಾಗಿದೆ ಇನ್ನು ಶಿವಮೊಗ್ಗಕ್ಕೆ ಗೀತಾ ಶಿವರಾಜ್ ಕುಮಾರ್ಗಾಗಿ ಸಹೋದರ ಮಧು ಟಿಕೆಟ್ ಬೇಡಿಕೆ ಇಟ್ಟಿದ್ದಾರಂತೆ ಮತ್ತು ದಾವಣಗೆರೆ ಸಚಿವ ಮಲ್ಲಿಕಾರ್ಜುನ ಪತ್ನಿ ಪ್ರಭಾಗಾಗಿ ಲಾಬಿ ನಡೆದಿದೆ ಇತ ಉತ್ತರ ಕರ್ನಾಟಕದ ಬಾಗಲಕೋಟೆಯ ರಕ್ಷಿತಾ ಇಟಿ ಶಿಲ್ಪಾ ಕಾಶಪ್ಪನವರ್ ಇಬ್ಬರು ನಾಯಕಿಯರ ಪೈಪೋಟಿ ನಡೆದಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ ಬಿಜಾಪುರಕ್ಕೆ ಕಾಂತಾನ ನಾಯಕ್ ಬೇಡಿಕೆ ಅಂತೆ ಉಳಿದಂತೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರಕ್ಕೆ ಟಿಕೆಟ್ ಕೇಳುತ್ತಿದ್ದಾರೆ ಆರತಿ ಕೃಷ್ಣ ಕೋಲಾರಕ್ಕೆ ಕೆಎಚ್ ಮುನಿಯಪ್ಪ ಪುತ್ರಿ ರೂಪಾ ಶ್ರೀಧರ್ ಕಣಕ್ಕಿಳಿಯೋ ಚಿಂತನೆಯನ್ನು ಕಾಂಗ್ರೆಸ್ ನಡೆಸಿದೆಯಂತೆ ಒಟ್ಟಿನಲ್ಲಿ ಇನ್ನೂ ಇತ್ತೀಚೆಗೆ ಕಾಂಗ್ರೆಸ್ ಸೇರ್ಪಡೆಯಾದ ಪೂರ್ಣಿಮಾ ಶ್ರೀನಿವಾಸ್ ಸಚಿವ ದಿನೇಶ್ ಗುಂಡಿರಾವ್ ಅವರ ಪತ್ನಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಶಾಸಕ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಕುಲಕರ್ಣಿ ಸಚಿವ ಕೃಷ್ಣ ಬೈರೇಗೌಡರ ಪತ್ನಿ ಸೇರಿದಂತೆ ಹಲವು ಮಹಿಳಾ ಮಣಿಗಳ ಹೆಸರು ಕೇಳಿ ಬಂದಿವೆ ಹೀಗಾಗಿ ಕಾಂಗ್ರೆಸ್ಗೆ ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆ ನಿಜಕ್ಕೂ ಕಗ್ಗಂಟ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ